ಶಿರಾ ತಾಲೂಕಿನ ಬ್ಯಾಡ್ರಳ್ಳಿ ಗ್ರಾಮದಲ್ಲಿ ಇವತ್ತು ಒಂದು 50 ಲಕ್ಷ ವೆಚ್ಚದ ಚೆಕ್ ಡ್ಯಾಂ ಕಾಮಗಾರಿಗೆ ಉದ್ಘಾಟನೆಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲು ಶಿರಾ ಕ್ಷೇತ್ರದ ಶಾಸಕರಾದ ರಾಜೇಶ್ ಗೌಡರವರು ಬರ್ತಾ ಇದ್ದಾರೆ. ತಾಲೂಕಿನ ಹಲವಾರು ಭಾಗಗಳಲ್ಲಿ ಇವತ್ತು 7 ಕೋಟಿ ವೆಚ್ಚದ ಚೆಕ್ ಡ್ಯಾಂ ಕಮ್ ಬ್ಯಾರೇಜ್ಗಳನ್ನು ನಿರ್ಮಾಣ ಮಾಡುವಂತಹ ಕಾರ್ಯಕ್ಕೆ ಇವತ್ತು ಶಂಕುಸ್ಥಾಪನೆ ನೆರವೇರ್ತಾ ಇದೆ. ವೀಕ್ಷಣೆ ಮಾಡ್ತಾ ಇದ್ದೀರಾ, ಇದು ಒಂದು ದೊಡ್ಡ ಹಳ್ಳ. ಎಳ್ಳದಲ್ಲಿ ಚೆಕ್ ಡ್ಯಾಂ ಮಾಡಿದರೆ ಸಾಕಷ್ಟು ನೀರು ಇಲ್ಲಿ ಸಂಗ್ರಹಣ ಆಗುತ್ತೆ. ಸಂಗ್ರಹಣ ಆಗಿ ಈ ಭಾಗದ ಅಂತರ್ಜಲ ವೃದ್ಧಿಯಾಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಚೆಕ್ ಡ್ಯಾಂ ನಿರ್ಮಾಣ ಮಾಡ್ತಾ ಇದ್ದಾರೆ. ಸ್ವಲ್ಪ ನೀರು ನಿಲ್ಲುತ್ತೆ ಉದ್ಘಾಟನೆ ಈಗ ಮಾಡ್ತಿದ್ದೀವಿ. ಅದು ಪ್ಲಾನ್ ಮಾಡ್ಕೊಂಡು ನೋಟ್ ಮಾಡ್ಕೊಂಡು ನೀವು ಅದೊಂದು ಮಾಡಿಕೊಟ್ರೆ ಮೈನಾರಿಗೇಷನ್ ಮೂಲಕ ಸಾಹೇಬ್ರಿಗೆ ಟ್ರಿಪ್ ಇದರಲ್ಲಿ ಲಿಫ್ಟ್ ಇರಿಗೇಷನ್ ಮಾಡ್ತಿದ್ರೆ ಯಾಕೆಂದ್ರೆ ನಮಗೆ ಬಂದ್ರೆ ಬಂದ್ರು ಹೋಗ್ಬೇಕು. ಇದು ಹಿಂಗೆ ಎತ್ತಿನ ಒಳನು ಇಲ್ಲ ಮೇಲೆ ಇದು ಇದ್ರ ಕೆಳಕ್ಕೆ ಇನ್ನ ಒಂದು ಹಾಕಿದ್ರು ಉತ್ತಮ ಬೇಗ ತುಂಬುತ್ತಿದೆ. ಶಿರಾ ತಾಲೂಕಿನ ಸಿಪಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬ್ಯಾಡ್ರಳ್ಳಿಯಲ್ಲಿ ಇವತ್ತು 50 ಲಕ್ಷ ವೆಚ್ಚದ ಚೆಕ್ ಡ್ಯಾಂ ಕಾಮಗಾರಿಗೆ ಶಾಸಕರಾದ ರಾಜೇಶ್ ಗೌಡರು ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದಾರೆ. ರಮೇಶ್ ಶಿರಾ ತಾಲೂಕು ಕಳಂಬೆಳ ಹೋಬಳಿ ಬ್ಯಾಡ್ರಳ್ಳಿ ಗ್ರಾಮ ಅಂದರೆ ಶಿರಾ ತಾಲೂಕಿನ ಗಡಿ ಗ್ರಾಮ ಬ್ಯಾಡ್ರಳ್ಳಿ ಲಾಸ್ಟ್ ಬಾರ್ಡ್ರು. ಇಲ್ಲಿ ಶ್ರೀಯುತ ನಮ್ಮ ನೆಚ್ಚಿನ ರಾಜೇಶ್ ಗೌಡ್ರವರು ಬಂದು ಇವತ್ತು ಈ ಒಂದು ಮುಜನಾಳ್ ಸರ್ವೆ ನಂಬರ್ ಸೇರಿದಂತೆ ಬ್ಯಾಡ್ರಳ್ಳಿ ಗ್ರಾಮದಲ್ಲಿ ಸೀದಾ ಕಳಂಬೆಳದ ಕೆಳಗೆ ಕೆರೆಗೆ ಹರಿತಕ್ಕಂಥ ಈ ಒಂದು ಹಳ್ಳದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು ಗುದ್ಲಿ ಪೂಜೆ ಕಾರ್ಯಕ್ರಮ ಏನು ಮಾಡಿದಾರೋ, ಈ ಚೆಕ್ ಡ್ಯಾಂ ನಿರ್ಮಾಣ ಮಾಡೋದ್ರಿಂದ ಜನ ಜಾನುವಾರುಗಳಿಗೆ, ರೈತರಿಗೆ ಬೋರ್ವೆಲ್ ಸೀಪೇಜ್ ಆಗೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಸಹ ತುಂಬ ಹೃದಯದಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಬ್ಯಾಡ್ರಳ್ಳಿ ಗ್ರಾಮಸ್ಥರು ಹಾಗೂ ಎಲ್ಲರಿಗೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕನ ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀವಿ.
ಒಂದು ಬೃಹತ್ ಮಟ್ಟದಲ್ಲಿ ನೀರು ಈ ಹಳ್ಳದ ಮುಖಾಂತರ ಹರಿದೋಗ್ತದೆ. ವ್ಯರ್ಥವಾಗಿ ಹಳ್ಳ ಸೇರೋದಕ್ಕಿಂತ ಇಲ್ಲಿ ನೀರು ನಿಂತರೆ ರೈತರಿಗೆ ಜಾನುವಾರುಗಳಿಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಇವತ್ತು ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ತಿರೋದು ಅಂತ ಹೇಳಿದ್ದಾರೆ.